ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಬುಕ್ಕಪಟ್ಟಣದಲ್ಲಿ ವಾಲ್ಮೀಕಿ ಜಯಂತಿಯ ಅದ್ದೂರಿ ಆಚರಣೆ. ಮುಖಂಡರುಗಳು ಸೇರಿ ಏನು ವಾಲ್ಮೀಕಿ ಜಯಂತಿ ಆಚರಣೆಯನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀರಾ, ಅದೇ ರೀತಿ ಈ ವರ್ಷದ ಸಮೇತ ಆಚರಣೆ ಮಾಡ್ತಾ ಇದ್ದೀರಾ. ಈ ವಾಲ್ಮೀಕಿ ಮಹರ್ಷಿಗಳ ಇತಿಹಾಸ ನಿಮ್ಗೆಲ್ಲ ಸಾಮಾನ್ಯವಾಗಿ ತಿಳಿದಿರುತ್ತೆ. ಯಾಕೆಂತಂದ್ರೆ ತ್ರೇತಾಯುಗದಲ್ಲಿ ಸಂಪೂರ್ಣ ರಾಮಾಯಣ ರಚನೆ ಮಾಡಿ ವಿಶ್ವವಿಖ್ಯಾತಿ ಪಡೆದಂತ ಮಹಾನ್ ಋಷಿಗಳು ಅಂತ ತಪ್ಪಾಗಲಾರದು. ಯಾಕೆಂತಂದ್ರೆ ಈ ಒಂದು ಕಾವ್ಯವನ್ನು ರಚಿಸಿದ ಸಂದರ್ಭದಲ್ಲಿ ಅವರು ಈ ಒಂದು ದೇಶದ ಒಂದು ಈ ಒಂದು ನಾಡಿನ ಮಾತ್ರವಾಗಿರಲಿಲ್ಲ, ಇಡೀ ವಿಶ್ವಕ್ಕೆ ಒಂದು ಮಹಾನ್ ಗ್ರಂಥರಿಸಿದ ವಾಲ್ಮೀಕಿ ಅವರನ್ನ ಈ ಸಂದರ್ಭ ನೆನಪಿಸೋಕೆ ಅವಕಾಶ ಮಾಡಿಕೊಟ್ಟ ನಮ್ಮೂರಿನ ಎಲ್ರಿಗೂ ಧನ್ಯವಾದ. ದಿನಾಂಕ 24/10/2018 ಬುಧವಾರದಂದು ಬುಕ್ಕಪಟ್ಟಣದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬನ್ನಿ ಮರದಿಂದ ಆರಂಭವಾಗಿ ಗ್ರಾಮದ ರಾಜ ಬೀದಿಗಳಲ್ಲಿ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರದೊಂದಿಗೆ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಜಯಪ್ರಕಾಶ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಮಂಜಣ್ಣ, ಬಿಜೆಪಿ ಮುಖಂಡರಾದ ಸತ್ಯನಾರಾಯಣ ಹಾಗೂ ಎಲ್ಲಾ ಗ್ರಾಮಸ್ಥರು ಮತ್ತು ಕುಲಬಾಂಧವರು ಸೇರಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶಿರಾ ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಯಿತು. ದಿನಾಂಕ 25/10/2018 ಗುರುವಾರದಂದು ಶಿರಾ ತಾಲೂಕು ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ತಾಲೂಕು ದಂಡಾಧಿಕಾರಿಗಳಾದ ಸಿದ್ದಲಿಂಗರೆಡ್ಡಿಯವರ ಸಮ್ಮುಖದಲ್ಲಿ ಶಿರಾ ತಾಲೂಕಿನ ಎಲ್ಲಾ ಇಲಾಖೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಪೂರ್ವಭಾವಿ ಸಭೆ ನಡೆಸಿದವು. ಈ ಸಂದರ್ಭದಲ್ಲಿ ಆರಕ್ಷಕ ಠಾಣೆ ಇಲಾಖೆಯ ಪಿಎಸ್ಐ ಚೇತನ್ಗೌಡ, ನಗರಸಭೆ ಇಲಾಖೆಯವರು, ತಾಲೂಕು ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ ಅಫ್ಜಲ್ ಉರ್ ರೆಹಮಾನ್, ಚಂದ್ರಪ್ಪ ಮತ್ತು ಆಟೋ ಸಂಘದ ಅಧ್ಯಕ್ಷರಾದ ಸಿದ್ದೇಶ್, ಕನ್ನಡ ಪರ ಸಂಘಟನೆಗಳು ಹಾಗೂ ಉಳಿದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಎಲ್ಲಾ ಪತ್ರಿಕಾ ಮಾಧ್ಯಮದವರು ಹಾಜರಿದ್ದರು. ಮತ್ತೆ ನಾವು ನಮ್ಮ ತಾಲೂಕು ವತಿಯಿಂದ 10 ಜನ ಗಣ್ಯರಿಗೆ ಸನ್ಮಾನ, 10 ಜನ ನೋಡೋಣ ಅಪ್ಲಿಕೇಶನ್ ಹೇಗೆ ಬರುತ್ತೆ, ಅದರ ಅದು ಅಪ್ಲಿಕೇಶನ್ ಮೆರಿಟ್ ಮೇಲೆ ಡಿಸೈಡ್ ಮಾಡ್ತೀವಿ. ಅದಕ್ಕೆ 5 ಜನ ಕಮಿಟಿ ಇದೆ, ನಾಳೆ ಕಮಿಟಿ ಕೂತ್ಕೊಂಡು ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ನಾವು ಸನ್ಮಾನ ಮಾಡ್ತೀವಿ. ಈ ಸನ್ಮಾನಕ್ಕೆ ಪ್ರಶಸ್ತಿ ಪತ್ರ, ನೆನಪಿನ ಕಾಣಿಕೆ, ಶಾಲು, ಹೂ ಇವೆಲ್ಲ ಇದನ್ನು PW ಡಿಪಾರ್ಟ್ಮೆಂಟ್ ಯಾರಿದ್ದಾರೆ PW ಸನ್ಮಾನಿತರಿಗೆ ಈ ನೆನಪಿನ ಕಾಣಿಕೆಗಳನ್ನು ಕೊಡಬೇಕು. ಮತ್ತೊಂದು ಸಲ ಹೇಳ್ತೀನಿ, PW ಅಬಕಾರಿ ಮತ್ತು ಸಬ್ ರಿಜಿಸ್ಟರ್. ಅದಾದಮೇಲೆ ತಾಲೂಕಿನ ವಿವಿಧ ಇಲಾಖೆಗಳು ಸ್ತಬ್ಧ ಚಿತ್ರ ಕೊಡಬೇಕು. ಯಾರ್ಯಾರು ಸ್ತಬ್ಧ ಚಿತ್ರ ಮಾಡ್ತಿದ್ದಾರೆ ವಿವಿಧ ಇಲಾಖೆಯವರು, ಅವರು ಆ ಸ್ತಬ್ಧ ಚಿತ್ರನ ಕೊಡಬೇಕು. ನಾಳೆ ಒಳಗಡೆ ಇದು ಕೊಟ್ಟರೆ ಒಳ್ಳೆಯದು. ಸೊ ನಮಗೆ ಗೊತ್ತಾಗುತ್ತೆ ಜಾಥಾ ಎಷ್ಟು ಟೈಮಲ್ಲಿ ಆಗುತ್ತೆ ಅಂತ. ಅದಾದಮೇಲೆ ಧ್ವಜಾರೋಹಣ ಸರ್ ಹೇಳಿದಾಗೆ 8:45 to 9 ಒಳಗಡೆ ಮುಗಿಬೇಕು. ಮೊಟ್ಟ ಮೊದಲು ರಾಷ್ಟ್ರಧ್ವಜ, ಅದಾದಮೇಲೆ ನಾಡಧ್ವಜನ ಮಾನ್ಯ ಶಾಸಕರು ಧ್ವಜಾರೋಹಣ ಮಾಡ್ತಾರೆ. ಮತ್ತೆ ಆರೋಗ್ಯ ಮತ್ತೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರು ಯಾರಿದ್ದಾರೆ. ಶಿರಾ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬಿರುಸಿನ ಚುನಾವಣೆ. ಶಿರಾ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಮಿತಿಗೆ ಅವಧಿ ಮುಕ್ತಾಯದಿಂದ ತೆರವಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಬೆಳಗ್ಗೆ 10 ಮಧ್ಯಾಹ್ನ 2 ಚುನಾವಣೆ ಪ್ರಕ್ರಿಯೆಯು ತಾಲೂಕು ಚುನಾವಣೆ ಅಧಿಕಾರಿಗಳಾದ ಸಿದ್ದಲಿಂಗರೆಡ್ಡಿಯವರ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಚುನಾವಣೆಯಲ್ಲಿ ಮತದಾನದ ಪ್ರಕ್ರಿಯೆಯು ಈ ದಿನ ಮಧ್ಯಾಹ್ನ 2:30 to 3 ನಡೆದಿದ್ದು, ಮಾನ್ಯ ರಾಜ್ಯ ಹೈಕೋರ್ಟ್ ನಿರ್ದೇಶನದಂತೆ ಫಲಿತಾಂಶವನ್ನು ಚುನಾವಣೆ ಅಧಿಕಾರಿಗಳು ಪ್ರಕಟಿಸಿರುವುದಿಲ್ಲ. 2018 ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಅವರ ಆದೇಶದಂತೆ APMC ಶಿರಾಗೆ ಎಲೆಕ್ಷನ್ ನಡೆದಿದ್ದು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ಆದರೆ ಮಾನ್ಯ ಹೈಕೋರ್ಟ್ ಬೆಂಗಳೂರು ಅವರ ಆದೇಶದಂತೆ ಫಲಿತಾಂಶವನ್ನು ತಡೆಹಿಡಿಯಬೇಕೆಂದು ಆದೇಶ ಬಂದಿರುವುದರಿಂದ ನಾವು ಫಲಿತಾಂಶವನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ಹೈಕೋರ್ಟ್ ಆರ್ಡರ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನು ಮಾಡಬೇಕು ಅಂತ ಮುಂದಿನ ಕ್ರಮಕ್ಕಾಗಿ. ಸರ್, ಈ ಪ್ರೊಸೀಜರ್ ಎಲ್ಲಿವರೆಗೆ ಆಗಿದೆ ಸರ್? ಈಗ ವೋಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇಬ್ಬರು ಎಲೆಕ್ಷನ್ ಕಂಪ್ಲೀಟ್ ಆಗಿದೆ. ನಾವು ವೋಟಿಂಗ್ ಅದನ್ನು ಬ್ಯಾಲೆಟ್ ಬಾಕ್ಸ್ನ ಸೀಸ್ ಮಾಡಿದ್ದೀವಿ, ಅದನ್ನು ಕ್ಲೋಸ್ ಆಗಿ ನಮ್ಮದು ಟ್ರೆಜರಿ ಆಫೀಸಲ್ಲಿ ಇಟ್ಟಿದ್ದೀವಿ. ಸೀಕ್ರೆಟ್ ವೋಟಿಂಗ್ ಸೀಕ್ರೆಟ್ ವೋಟಿಂಗ್.
ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಚುನಾವಣೆ ಅಧಿಕೃತವಾಗಿ ಚುನಾವಣೆ ನಡೆಯಬೇಕು. ಆದರೆ ನಡೆದರೂ ಸಹ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಇಲ್ಲಿನ ನಡೆಯುವ ಚುನಾವಣಾಧಿಕಾರಿಗೆ ಆಗಿದೆ. ಕಾರಣ ಒಂದು ಹೈಕೋರ್ಟ್ನಲ್ಲಿ ಒಂದು ತಪ್ಪು ಆದೇಶ, ನೇರವಾಗಿ ಹೇಳ್ತೇನೆ, ಹೈಕೋರ್ಟಲ್ಲಿ ಒಂದು ತಪ್ಪು ಆದೇಶ, ಒಂದು ಪ್ರತಿಯನ್ನು ತಂದು ಅದನ್ನು ತಹಸೀಲ್ದಾರಿಗೆ ಮತ್ತು ಚುನಾವಣಾಧಿಕಾರಿಗೆ ತಪ್ಪು ಅರ್ಥ ಬರೋ ರೀತಿಯಲ್ಲಿ ಅವರೇ ಆದ ಅದು ಒಂದು ಎರಡು ಸ್ಪೀಕರು ಆ ಆಧಾರಕ್ಕೆ ಅವರದೇ ಆದ ವರದಿಗೆ ಅವರದೇ ಆದ ಒಂದು ತೀರ್ಮಾನ ಇಲ್ಲಿನ ಚುನಾವಣಾಧಿಕಾರಿಯನ್ನು ಒಲಿಸಿಕೊಂಡು ರಿಸಲ್ಟನ್ನು ತಡೆ ಇದೆ. ನಮ್ಮ ಪ್ರಕಾರ ಯಾವುದೇ ಕಾರಣಕ್ಕೆ ಇವತ್ತಿನ ಚುನಾವಣೆಯನ್ನು ಘೋಷಣೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇವತ್ತೂರ ಆದೇಶ ಏನಿದೆ ಅದು ಮುಂದಿನ ಆದೇಶದವರೆಗೆ ಈ ಎಪಿ ಸಿರಾ ಎಪಿಎಂಸಿಯವರು ರಿಸಲ್ಟನ್ನು ಅನೌನ್ಸ್ ಮಾಡುವರು ಮುಂದಿನ ತಾರೀಕು ಅಂತೇಳಿ ಆದೇಶ. ಆದರೆ ಮುಂದಿನ ಆದೇಶನ ಯಾರಿಗೆ ಮಾಡಿದ್ದಾರೆ? ಚುನಾವಣಾಧಿಕಾರಿಗೆ ಮಾಡಿದ್ದಾರೆ. ಚುನಾವಣಾಧಿಕಾರಿ ಈ ಅರ್ಜಿನಲ್ಲಿ ಹೈಕೋರ್ಟ್ಗೆ ಹಾಕಿ ಮನವಿ ಮಾಡ್ಕೊಂಡಿರ್ತಕ್ಕಂಥ ಅರ್ಜಿನಲ್ಲಿ ಚುನಾವಣಾಧಿಕಾರಿನೇ ಪಾರ್ಟಿ ಮಾಡಿ ಕಾನೂನು ಪ್ರಕಾರವಾಗಿ ಮಾಡಬೇಕಾದ ವ್ಯಕ್ತಿನೇ ಪಾರ್ಟಿ ಮೂಲತಃ ಅಲ್ಲಿ ತಪ್ಪಾಗಿದೆ. ಆ ತಪ್ಪನ್ನು ಹೈಕೋರ್ಟ್ ಚರ್ಚಿಸಿರುವವರು ಪರಿಶೀಲನೆ ಮಾಡಿದೆ, ಅರ್ಜಿಯನ್ನು ಪರಿಶೀಲನೆ ಮಾಡಿದೆ, ಅರ್ಜಿಯ ವ್ಯಾಪ್ತಿಯನ್ನು ತಿಳ್ಕೊಂಡು ಅರ್ಜಿ ಚುನಾವಣೆ ನಂತರ ಹಾಕಿರೋದ್ರಿಂದ ಚುನಾವಣೆ ನಂತರದ ಘೋಷಣೆ ಆದಮೇಲೆ ಅರ್ಜಿ ಸ್ಟೇ ಕೊಡಬಾರದು ಅಂತ ಇದ್ರೂ ಸಹ ಅದರ ಸ್ಟೇ ಕೊಡಬೇಕು. ಯಾವ ಕಾರಣ ತಮ್ಮ ಮಾನ್ಯ ಜನಿಸಿರುವ ಅಂತಹ ಒಂದು ಆದೇಶ ತಡೆ ನಾವು ಎರಡು ಮತಗಳನ್ನು ಗೆದ್ದಿದ್ದೇವೆ, ಏಳು ಮತ ಅವರು ಪಡೆದಿದ್ದಾರೆ, ನಾವು ಒಂಬತ್ತು ಮತಗಳನ್ನು ಪಡೆದು ಗೆದ್ದಿದ್ದೇವೆ. ಇದು ನಾವು ಮುಂದಿನ ಅದೇ ಮುಂದಿನ ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಹಾಗಾಗಿ ಇವತ್ತು ನಡೆದಂತಹ ಚುನಾವಣೆ ಚುನಾವಣಾ ಇತಿಹಾಸದಲ್ಲಿ ಒಬ್ಬ ಅಧಿಕಾರಿ ಒಬ್ಬ ಅದು ಪ್ರೊಫೆಷನರ್ ಸ್ಟೇಟ್ ಕಮಿಷನರ್ ಒಂದು ತಪ್ಪು ಮಾಹಿತಿಯನ್ನು ತಪ್ಪಾಗಿ ಗ್ರಹಿಸಿ ತಪ್ಪು ಆದೇಶ ತೀರ್ಮಾನವನ್ನು ತೆಗೆದುಕೊಂಡು ಈ ಪ್ರಜಾಪ್ರಭುತ್ವದ ದುರಂತ ನ್ಯಾಯಾಧೀಶರ ಅಸಮರ್ಪಕ ಆದೇಶ ಸಮರ್ಪಕವಲ್ಲ ಅಸಮರ್ಪಕ ಆದೇಶವನ್ನು ಸಹ ಪ್ರಶ್ನಾರ್ಹವಾಗಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.